अल्पसंख्यात कल्याण इलाखे कल्याण कार्यक्रम राज्यव्याप्ति विस्तरिसुव सलुवागी जिला प्रवासवन्न हम्मिकोळ्ळलागुवुदु एंदु कर्नाटक क्रैस्त अभिवृद्धि परिषत् चेयरमैन जे केनडी शांतकुमार तिळिसिद्दारे। ಅವರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು। ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಅಲ್ಪಸಂಖ್ಯಾತರಿಗೆ ತಿಳಿಸುವ ಸಂಬಂಧ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಎಂದು ಹೇಳಿದರು। ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ರಾಜ್ಯವ್ಯಾಪಿ ವಿಸ್ತರಿಸುವ ಸಲುವಾಗಿ ಈಗ ನಾನು ಜಿಲ್ಲಾ ಪ್ರವಾಸಗಳನ್ನು ಕೈಗೊಂಡಿದ್ದೇನೆ। यह आलरे इपत् जिले मुगसी इपत् जिले इवत नानु मंगलूर दक्षिण कन्नड के बंदे हेच्चु कड़मे नमें लास्ट इकंत कोटि रूपाय अनुदान सह हेच्चु कड़मे सरियादंत रीतली उपयोग रीतली कार्यक्रम रूपिसिद्दे। सो नम्म कल्याण कार्यक्रम विचार याके राज्य प्रवासवन्नु नावु हम्मिकोंडिद्देवे अंतकंत विचारदल्लि हेळोदायितु अंतंद्रे मुख्यवागि अल्पसंख्यातरल्लि ई कल्याण कार्यक्रमगळ संबंध सरियादंत माहिति कडे कट्ट कडे मनुष्यनिगे होगि रीच आगलिल्ल। आ कारणक्कागि आ समुदायद मध्यदल्लि ओंदु जागृतियन्नु मूडिसबेकु ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳು ಸರಿಯಾದಂತ ರೀತಿಯಲ್ಲಿ ಹೋಗಿ ಅವರಿಗೆ ಮುಟ್ಟಬೇಕು ಅಂತಕಂತ ಒಂದು ದೃಷ್ಟಿಕೋನದಲ್ಲಿ ನಾವು ಈಗ ರಾಜ್ಯ ಪ್ರವಾಸವನ್ನ ಕೈಗೊಂಡು ಈಗ ಮಂಗಳೂರಿಗೆ ಬಂದಿದ್ದೇವೆ। ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕಂತ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ಎರಡು ವಿಚಾರವನ್ನು ನಾವು ಜ್ಞಾಪಕ ಮಾಡ್ಕೋಬೇಕಾಗುತ್ತದೆ। ಏನಪ್ಪಾ ಅಂತಂದ್ರೆ 2010ನೇ ಇಸವಿ ತನಕ 2010ನೇ ಇಸವಿ ತನಕನೂ ಸಹ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪೂರ್ತಿ ಕ್ರೈಸ್ತರಿಗಾಗಿ ಕೆಲಸ ಮಾಡತಕ್ಕಂತ ಒಂದು ಸಮಿತಿ ಇರಲಿಲ್ಲ। 2010ನೇ ಇಸವಿನಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ಸಮಿತಿ ಅಂತಕಂತದ್ದು ಅಸ್ತಿತ್ವಕ್ಕೆ ಬಂತು। ಅಲ್ಲಿ ತನಕನು ಸಹ ಕ್ರೈಸ್ತ ಸಮುದಾಯಕ್ಕೆ ಪೂರ್ತಿಯ ಕೆಲಸ ಮಾಡತಕ್ಕಂತ ಒಂದು ಸಮಿತಿ ರಾಜ್ಯ ಮಟ್ಟದಲ್ಲಿ ಇರಲಿಲ್ಲ। ಒಂದು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸಮಿತಿ ಇತ್ತು, ಅದರಲ್ಲಿ ನಮ್ಮ ಕ್ರೈಸ್ತರಿಗೆ ಒಂದು ಪಾಲು ಇದೆ ಅದರಲ್ಲಿ, ಆದರೆ ಕ್ರೈಸ್ತರಿಗೆ ಸಿಗ್ತಾ ಇದ್ದಂತ ಪಾಲು ಬಹಳ ಕಮ್ಮಿ ಇತ್ತು। ಅವತ್ತು ನಾವೆಲ್ಲರೂ ಸಹ ಯಡಿಯೂರಪ್ಪನತ್ರ ನಮ್ಮ ಇಡೀ ಸಮುದಾಯದ ಪ್ರಮುಖರೆಲ್ಲ ಸೇರಿಕೊಂಡು ಯಡಿಯೂರಪ್ಪನತ್ರ ಮನವಿ ಕೊಟ್ವಿ, ಕೊಟ್ಟುಬಿಟ್ಟು ಸರ್ ಈ ತರ ಇದೆ ನಮಗೆ ಕೆಎಂಡಿಸಿಲಿ ಸಿಗ್ತಾ ಇರತಕ್ಕಂತ ಅನುದಾನ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂತಕಂತ ಒಂದು ಮನವಿ ಕೊಟ್ವಿ। ಅವತ್ತು ಆ ಕೆಎಂಡಿಸಿ ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆ ಕೆಎಂಡಿಸಿ ಇರತಕ್ಕಂತ ಫಂಡ್ಗಳು ವಿನಿಯೋಗ ಆಗ್ತಾ ಇದ್ದಿದ್ದ ಕಾರಣಕ್ಕಾಗಿ ಅದನ್ನ ಚೇಂಜ್ ಮಾಡಕಾಗಲಿಲ್ಲ। ಆದರೆ ನಮ್ಮ ಯಡಿಯೂರಪ್ಪನವರ ಜಾತ್ಯತೀತ ಮನೋಭಾವನೆಯ ಕಾರಣವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕಂತ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಒಬ್ಬ ದಿವ್ಯ ನಾಯಕರಾಗಿದ್ದಂತ ಯಡಿಯೂರಪ್ಪನವರು ಅವತ್ತು ಪೂರ್ತಿ ಕ್ರೈಸ್ತರಿಗಾಗಿ ಕೆಲಸ ಮಾಡತಕ್ಕಂತ ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ಸಮಿತಿ ಅಂತಕಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಮೊಟ್ಟ ಮೊದಲನೆಯದಾಗಿ 50 ಕೋಟಿ ರೂಪಾಯಿಗಳ ಅನುದಾನವನ್ನು ಅವತ್ತು ಬಿಡುಗಡೆ ಮಾಡಿದ್ರು। ಆ ಕಾರಣಕ್ಕಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲ ಕ್ರೈಸ್ತ ಸಮುದಾಯ ಪರವಾಗಿ ನಾನು ಯಡಿಯೂರಪ್ಪನವರಿಗೆ ನಿಮ್ಮ ಮೂಲಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಘಟಕದ ಮುಖಂಡರು ಉಪಸ್ಥಿತರಿದ್ದರು।